ಸಾಕಷ್ಟು ಕಲ್ತಿದ್ದೀವಿ. ಸೊ ಅವ್ರನ್ನೇ ಈ ಸಾಂಗ್ ಅನ್ನ ರಿಲೀಸ್ ಮಾಡಬೇಕು ಅಂತ ಈ ಸ್ಪೆಷಲ್ ಡೇನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಬಹಳ ದೊಡ್ಡವರಿದ್ದೀರಿ, ಬಹಳ ನುರಿತವರಿದ್ದೀರಿ. ನಿಮ್ಮ ಮುಂದೆ ನಾನು ಎರಡೆರಡು ಮಾತಾಡಿ ಒಂದು ಹಾಡು ಹಾಡಿ ನಮ್ಮ ಕಾರ್ಯಕ್ರಮ ಶುರು ಮಾಡ್ತೀರಿ. ಕನ್ನಡ ಚಿತ್ರರಂಗ ಅಂದ್ರೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಶೇ ಅವ್ರನ್ನ ಸ್ಮರಿಸದೆ ನಾವು ಯಾವ ಕೆಲಸನೂ ಮಾಡಲ್ಲ. ಅವ್ರಿಗೋಸ್ಕರ ನಿಮ್ಮೆಲ್ಲರೂ ದೊಡ್ಡ ಚಪ್ಪಾಳಿಯಲ್ಲಿ ಅವ್ರಿಗೆ ನಮಸ್ಕಾರ ವಂದಿಸುತ್ತ ಅವರ ಹಾಡನ್ನ ಹಾಡ್ತಾ ನನ್ನ ಹಾಡನ್ನ ನನ್ನ ಸಂಜೀವ ಚರವಾದಿ ಕುಮಾರ್ ನಿರ್ಮಾಣ ಮಾಡಿರುವ ಬಹಳ ಅದ್ದೂರಿ ವೆಚ್ಚದ ಇಬ್ಬರು ಚರವಾದಿಗಳು ಸೇರಿಕೊಂಡು ಮಾಡುವ ಸಿನಿಮಾ ನಿರ್ಮಾಪಕ ಚರವಾದಿ ಕುಮಾರ್ ನಿರ್ದೇಶಕ ನಾಶಿಕ. ಸೊ ಇದಕ್ಕಿಂತ ಬಹಳ ಅದ್ಭುತವಾದ ಒಂದು ಜಾಗ ಇಲ್ಲ ಅಂತ ನಾವು ಅನ್ಕೊಂಡು ಇಲ್ಲಿ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ. ಈ ಸಾಂಗ್ ರಿಲೀಸ್ ಮಾಡೋದಕ್ಕೆ ಐ ವೆಲ್ಕಮ್ ಮೈ ಫ್ರೆಂಡ್ ಅಂಡ್ ಮೈ ಹೀರೋ ಶ್ರೀನಗರ್ ಇಂಡಿಯನ್ ಸ್ಟೇಜ್. ಬಹಳ ವಾಟ್ ಬಿಫೋರ್ ವೆದರ್ ಇನ್ನೊಂದ್ಸರಿ ಹಾಕಿ ಬಿಸಿಲು ಮನದಲ್ಲಿ ಮನೆ ಮಾಡಿ ಹಾಡುವೆ. ಇಲ್ಲಿ ಬಹಳ ಅದ್ಭುತ ಸಿಂಗರ್ ಇದ್ದಾರೆ ನಮ್ಮ ಬಾಲಜನ. ನಿಮ್ಮ ಮುಂದೆ ನಾನು ಹಾಡಬಾರ್ದು, ಆದ್ರೂ ಹಾಡಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ ಗೋಸ್ಕರ. ಲವ್ ಯು, ಲವ್ ಯು ಅಣ್ಣ. ಪ್ಲೀಸ್ ಕಮ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಬಾಲಣ್ಣ. ಎಸ್, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡೆಡಿಕೇಟ್ ಒನ್ ಬ್ಯೂಟಿಫುಲ್ ಮೇಕಿಂಗ್ ವಿಡಿಯೋ ಟು ಯು ಆಲ್. ಮತ್ತೊಮ್ಮೆ ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಪ್ರೀತಿಯ ಅತಿಥಿಗಳಿಗೆ ತಮ್ಮೆಲ್ಲರ ಜೋರದ ಚಪ್ಪಳಗಳಿಗೆ ಧನ್ಯವಾದ ಅರ್ಪಿಸೋಣ. ಈ ಚಲನಚಿತ್ರ ಯಶಸ್ವಿಯಾಗಲಿ ಅಂತ ನಾವು ಆಶಯಗಳನ್ನ ವ್ಯಕ್ತಪಡಿಸ್ತಾ ಖಂಡಿತವಾಗ್ಲೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಈಗ ನಾಡಿನ ಹೆಸರಾಂತ ಗಾಯಕರು ಜನಪದ ಕ್ಷೇತ್ರದಲ್ಲಿ ಮಾನ್ಯ ಬಂಧುಗಳೇ, ಈಗಾಗಲೇ ನೀವು ಇಲ್ಲಿ ಕಂಡಿದ್ದೀರಿ. ಇದು ನನ್ನ ಸಮುದಾಯದ ಚಲವಾದಿ ಕುಮಾರ್ ನನ್ನ ಸಹೋದರ. ಇವರು ಈ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿ ನಾನು ಕೂಡ ಈ ಸಮಾಜವನ್ನು ಅಲ್ಲಿ ಪ್ರತಿನಿಧಿಸಬೇಕು. ಸಿನಿಮಾ ರಂಗದಲ್ಲಿ ನನ್ನಂತವರು ಕೂಡ ಇರಬೇಕು, ನಮ್ಮ ಸಮಾಜಗಳೆಲ್ಲ ಇರಬೇಕು ಅನ್ನೋ ಕಾರಣವನ್ನು ಹೊತ್ತು ಇಷ್ಟೊಂದು ಹಣ ಹಾಕಿ ಅದರಲ್ಲೂ ಕೂಡ ನಮ್ಮದೇ ಸಮುದಾಯದ ಒಬ್ಬ ನಿರ್ದೇಶಕ ಮಾನ್ಯ ನಾಗಶೇಖರ್ ಅವರು, ಇವರ ಹೆಸರು ನೀವು ಬಹಳ ಕೇಳಿರ್ತೀರಿ. ಸಿನಿಮಾಗಳಲ್ಲಿ ಅತ್ಯುತ್ತಮ ಸಿನಿಮಾಗಳ ಮಾಡಿರ್ತಕ್ಕಂತ ಒಂದು ಹೆಸರು ಕೂಡ ನನ್ನ ಸಹೋದರನಿಗಿದೆ. ಈ ಕಾರಣದಿಂದ ಇವರಿಬ್ಬರು ಸೇರಿ ನಟ ಕಿಟ್ಟಿ ಅವರನ್ನ ಜೊತೆ ಸೇರಿಸಿಕೊಂಡು ಇವತ್ತೊಂದು ಸಿನಿಮಾವನ್ನು ಮಾಡಿದ್ರು. ನಾನು ಅವರಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸುತ್ತೇನೆ. ನಿಮ್ಮ ಈ ಪ್ರಥಮ ಹೆಜ್ಜೆ ನಿಮಗೆ ಪ್ರಥಮ ಅಲ್ಲ, ಇದು ಯಶಸ್ವಿಯಾಗಲಿ, ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ರಿ. ಸಮಾಜದ ಕಣ್ಣು ತೆರೆಸುವ ಕಾರ್ಯಗಳನ್ನು ತಾವು ಮಾಡಿ ಸಮಾಜದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ತೊಡೆದು ಹಾಕುವ ರೀತಿಯಲ್ಲಿ ತಮ್ಮ ಸಿನಿಮಾಗಳು ಹೊರಹೊಮ್ಮಲಿ. ನಿಮಗೆ ಇಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ಬಂಧುಗಳ ಪರವಾಗಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ. ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಕೂಡ ಆರೈಕೆ ಮಾಡ್ತೇನೆ. ಧನ್ಯವಾದಗಳು. ಇವತ್ತು ಬಹಳ ವಿಶೇಷವಾದ ದಿನ, ಯಾಕೆಂದ್ರೆ
ನಮ್ಮ ಸಮುದಾಯದ ಛಲವಾದಿ ಸಮುದಾಯದ ನಾರಾಯಣ ಸ್ವಾಮಿಯನ್ನು ವಿಧಾನ ಪರಿಷತ್ತಿನ ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಆಯ್ಕೆಯಾದ ದಿನ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಅಂಬೇಡ್ಕರ್ ಭವನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂದರೆ, ಈ ಸಮುದಾಯದ ಒಬ್ಬ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದು ಭಾಳ ಕಷ್ಟ. ಕೋಟ್ಯಾಂತರ ರೂಪಾಯಿ ಈ ಸಮುದಾಯಕ್ಕೆ ಸಂಪಾದನೆ ಮಾಡೋದೇ ಕಷ್ಟ. ಅದೆಲ್ಲವನ್ನು ಮೀರಿ ಚಲವಾದಿ ಕುಮಾರ್ ಬಹಳ ದೊಡ್ಡ ಮಟ್ಟದ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಬ್ರದರ್, ಅವರಿಗೆ ಒಳ್ಳೆಯದಾಗಲಿ. ಈ ಈ ಸಿನಿಮಾದ ಮೊದಲ ಹಾಡು ಈ ವೇದಿಕೆಯಲ್ಲೇ ರಿಲೀಸ್ ಆಗಬೇಕು ಅಂತ ನಮ್ಮ ಆಸೆ ಇತ್ತು. ಸೊ ಹಾಗಾಗಿ ಹಬೀಬಿ ಹಬೀಬಿ ಸಾಂಗನ್ನು ಇವತ್ತು ರಿಲೀಸ್ ಮಾಡಿದ್ದೀವಿ. ಯು ಆಲ್ ಕ್ಯಾನ್ ವಾಚ್ ಆನ್ ಯೂಟ್ಯೂಬ್ ಚಾನಲ್ ಆನಂದ್ ಆಡಿಯೋ. ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್, ಮೈ ಹೀರೋ ಆ್ಯಂಡ್ ಮೈ ಹೀರೋಯಿನ್ ಆ್ಯಂಡ್ ಟು ದ ಎಂಟೈರ್ ಕ್ರೂ. ಲವ್ ಯು ಆಲ್. ಆ್ಯಂಡ್ ಮೋರ್ ದನ್ ದ್ಯಾಟ್, ಈ ಹಾಡನ್ನು ಬೇರೆ ಪ್ಯಾಟರ್ನ್, ಈ ನಾಗಶೇಖರ್ ಹಾಡುಗಳು ಅಂದರೆ ಬೇರೆ ಥರ ಇರುತ್ತೆ. ಆ ಬೇರೆ ಥರ ಇರೋ ಹಾಡುಗಳು ಇನ್ನೂ ಇದೆ. ಬಟ್ ನನ್ನ ಪ್ಯಾಟರ್ನ ಬಿಟ್ಟು ನಾನು ಫಸ್ಟ್ ಟೈಮ್ ಮಾಡೋ ಒಂದು ಸಾಂಗ್ ಹಬೀಬಿ ಸಾಂಗು. ಇದನ್ನೇ ಫಸ್ಟ್ ನಿಮಗೆ ಕೇಳಿಸ್ಬೇಕು ಅಂತ ಇವತ್ತು ರಿಲೀಸ್ ಮಾಡಿದ್ದೀವಿ. ನಿಮಗೆಲ್ಲರೂ ತುಂಬ ಇಷ್ಟ ಆಗುತ್ತೆ. ವಾಚ್ ಇಟ್ ಆ್ಯಂಡ್ ಬ್ಲೆಸ್ ಅಸ್. ಲವ್ ಯು ಆಲ್. ಸಂಜೀವ್ ಗಡ್ಸ್ ಗೀತಾ ಪಾರ್ಟ್ ಟೂನ ಒಂದು ಮೊದಲನೇ ಹಾಡು. ನಾಗಶೇಖರ್ ಅವ್ರ ಪ್ಯಾಟರ್ನ್ ಅಲ್ಲದೇ ಇರೋ ಥರದ್ದು ಒಂದು ಒಂದು ತುಂಬ ಪೆಪ್ಪಿ ಸಾಂಗ್ ಇದು. ಈ ಸಾಂಗಲ್ಲಿ ರಚಿತಾ ಇದ್ದಾರೆ, ನಮ್ಮ ಕ್ಯಾಮಿಯೋ ಆಗಿ ರಾಗಿಣಿ ಕಾಣಿಸ್ತಾ ಇದ್ದಾರೆ, ನಾನಿದ್ದೀನಿ. ಶ್ರೀಧರ್ ಮ್ಯೂಸಿಕ್ ಮಾಡಿದ್ದಾರೆ. ಆ ಹಾಡನ್ನ ಇವತ್ತಿಲ್ಲಿ ಬಿಡುಗಡೆ ಮಾಡ್ತಿದ್ದೀವಿ ಅಂಬೇಡ್ಕರ್ ಭವನದಲ್ಲಿ. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ನಾಯಕರಾಗಿ ಆಯ್ಕೆಗೊಂಡಿರುವ ಟೈಮಲ್ಲಿ ರಾಜ್ಯದಾದ್ಯಂತ ಎಲ್ಲ 30 ಜಿಲ್ಲೆಗಳಿಂದ ನಾಯಕರುಗಳೆಲ್ಲ ಬಂದಿಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮ ಇತ್ತು. ಹಾಗಾಗಿ ಇಡೀ ರಾಜ್ಯಕ್ಕೆ ನಾವು ಅವರುಗಳ ಮುಂದೆ ಈ ಹಾಡನ್ನ ಬಿಡುಗಡೆ ಮಾಡಿ ಅವರೆಲ್ಲರೂ ಆಶೀರ್ವಾದ ತಗೋಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ವಿ. ಚಲವಾದಿ ಕುಮಾರ್ ನಮ್ಮ ಸಿನಿಮಾ ನಿರ್ಮಾಪಕರು. ಸಿನಿಮಾದ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಈಗ ಕೊಡೋಕೆ ಶುರು ಮಾಡ್ತೀವಿ. ಸಿನಿಮಾ ಬಿಡುಗಡೆಗೆ ರೆಡಿ ಆಗ್ತಾ ಇದೆ. ಇನ್ನುಳಿದಂತೆ ಕುಮಾರ್ ಮಾತಾಡ. ಎಲ್ರಿಗೂ ನಮಸ್ಕಾರ. ಇವತ್ತಿಂದ ಮೊದಲನೇದಾಗಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಏನು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರೋದ್ರಿಂದ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದು ನನಗೆ ಡೇ ಒನ್ ದಿನ ನಾರಾಯಣ ಸ್ವಾಮಿ ನನಗೆ ಸಪೋರ್ಟ್ ಮಾಡ್ಕೊಂಡೇ ಬಂದರು. ಹಾಗಾಗಿ ಇವತ್ತಿನ ದಿನ ಒಂದು ನಾಗಶೇಖರದ್ದು ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಸಾಂಗನ್ನು ಇವತ್ತು ಲಾಂಚ್ ಮಾಡಿದ್ದೀವಿ. ಇವತ್ತು ಮಾಡಿದ ಉದ್ದೇಶ ಏನು ಅಂದರೆ, ಒಂದು ಮೊದಲನೇದಾಗಿ ನಾರಾಯಣ ಸ್ವಾಮಿಗೆಲ್ಲ ಮಾಡಿಸ್ಬೇಕಂತ ನಮ್ಮ ಆಸೆ ಇತ್ತು. ನೈಟು ನಂದನ ಕಿಟ ಬಂದೆಲ್ಲ ಜೊತೆಗೆ ಎಲ್ಲ ಜಿಲ್ಲೆಯಿಂದನೂ ನಮ್ಮ 30 ಜಿಲ್ಲೆಯಿಂದ ನಾಯಕರುಗಳು ಬಂದಿದ್ದಾರೆ. ಎಲ್ಲ ಕಡೆ ಒಂದು ಪಬ್ಲಿಸಿಟಿ ನಮ್ಮದೇನಿದೆ ಅಂದರೆ 224 ಕ್ಷೇತ್ರದಲ್ಲೂ ಪಬ್ಲಿಸಿಟಿ ಮಾಡ್ತಾಯಿದ್ದೀವಿ. ತುಂಬ ದೂರಕ್ಕೆ ಮೂಡ್ ಬಂದಿದೆ ಸಿನಿಮಾ. ಭಾಳ ಒಳ್ಳೆಯ ಸ್ಟೋರಿ. ಪ್ರತಿ ಸಲ ಹೇಳ್ದಂಗೆ ಏನೋ ಒಂದು ಫ್ಯಾಮಿಲಿ, ಹಿಂದೆ ಏನು ರಾಜ್ಕುಮಾರ್ ಮೂವಿನ ಒಂದು ಫ್ಯಾಮಿಲಿ ಕೂತಲ್ಲಿ ನೋಡ್ತಾಯಿದ್ರು ಆ ಥರ ಎಲ್ಲ. ಸಾಂಗ್ಸ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಇದು ಫೈಟ್ಸ್ ಇದೆ ಎಲ್ಲ. ಒಬ್ಬ ಮನುಷ್ಯ 2 ಗಂಟೆ ಕೂತ್ಕೊಂಡು ನೋಡಲಿಕ್ಕೆ ಯಾವುದೇ ರೀತಿಯ ಬೇಸರ ಆಗಿದ್ದಾರೆ ಅಂತ ಮೂವಿನ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ನಾಗಶೇಖರ್. ಅದಕ್ಕೆ ನಮಗೆ ಶ್ರೀಧರ್ ಕಿಟ್ಟಿಯವರು ಭಾಳ ಅದ್ಭುತವಾಗಿ ಅಟೆಂಡ್ ಮಾಡಿದ್ದಾರೆ. ಜೊತೆ ನಮ್ಮ ಹೀರೋಯಿನ್ ರಚಿತಾರಾಮು, ರಾಗಿಣಿಯವರು, ರಂಗಣ್ಣರಗೋಳ್ನ, ನಮ್ಮ ಸಾಧು ಕೋಕಿಲವರು, ಸಂಪತ್ ಅಂತ ಅವರೇ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ತಬ್ಲಾಲಣಿ ಅದ್ಭುತವಾದ ತಬ್ಲಾಲಣಿ ಇರೋದಂತಲೂ ಭಾಳ ಅದ್ಭುತವಾಗಿದೆ, ವಿಶೇಷವಾದ ಕ್ಯಾರೆಕ್ಟ್ರು. ಹಾಗೆ ದಯವಿಟ್ಟು ತಾವೆಲ್ಲ ಇದು ಮೊದಲನೇ ಸಾಂಗ್ ಲಾಂಚ್ ಮಾಡ್ತಾಯಿದ್ದೀವಿ. ಜನಗಳಿಗೆ ರೀಚ್ ಆಗಿ ಮಾಡಿ, ಜನಗಳು ನೋಡಲಿ, ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆಯಿಂದ ನಾನು ಈ ಚಿತ್ರೀಕರಣ ಮಾಡಲಿಕ್ಕೆ ಬಂದಿದ್ದೀನಿ. ಎಲ್ಲ ಸಹಕಾರಿ ನಮಸ್ಕಾರ. ಸಿನಿಮಾ ಯಾವ ಸ್ಟೇಜಲ್ಲಿ ಇದೆ ಅಂತ ಕೇಳೋ ಹಾಗೆ ಇಲ್ಲ, ಯಾಕೆ ಅಂದರೆ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಅದು ನಿರ್ಮಾಪಕರಿಗೆ ಬಿಡ್ತಾ ಇದ್ದೀವಿ, ಯಾಕೆಂದರೆ ಈಗ ಚೆನ್ನೈಯಿಂದ ಬಂದು ನೇರವಾಗಿ ಚೆನ್ನೈಲಿ ರೀ ರೆಕಾರ್ಡಿಂಗ್ ನಡೀತಾ ಇದೆ. ಆ್ಯಂಡ್ ಫೈನಲ್ ಎಡಿಟು ಎಡಿಟರ್ ಆ್ಯಂಟನಿ ಅಂತ ತಮಿಳ್ ಎಡಿಟರ್, ಸೊ ಅವರು ಫೈನಲ್ ಎಡಿಟ್ ಮಾಡ್ತಾ ಇದ್ದಾರೆ, ರೀ ರೆಕಾರ್ಡಿಂಗ್ ಹೋಗ್ತಾ ಇದೆ. ಸೊ ವೆರಿ ಶಾರ್ಟ್ಲಿ ಅಂದರೆ ಆಲ್ಮೋಸ್ಟ್ 1 ತಿಂಗಳಲ್ಲಿ ಕಾಪಿ ರೆಡಿ ಆಗುತ್ತೆ. ಈ ಸಿನಿಮಾನ ಇದು ಈ ಸಿನಿಮಾದಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಆ ಸ್ಪೆಷಾಲಿಟಿ ಏನಂದರೆ, ಚಿತ್ರೀಕರಣ ಮುಗಿಯೋದಕ್ಕಿಂತ ಮುಂಚೆ ಗೋಕುಲ್ ಫಿಲ್ಮ್ಸ್ ಅನ್ನೋ ಒಂದು ದೊಡ್ಡ ಕಂಪನಿ ಈ ಸಿನಿಮಾ ರಿಲೀಸು ಖರೀದಿ ಮಾಡಿದೆ ಥ್ರೂ A24 ಕ್ರಿಯೇಷನ್ಸ್. ಸೊ ಹಾಗಾಗಿ ರಿಲೀಸನ್ನ ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟರ್ ಪ್ಲ್ಯಾನ್ ಮಾಡಬೇಕು. ನಮ್ಮ ಕರ್ತವ್ಯ ಏನಿದೆ ಕಾಪಿ ಕೊಡೋದು, ಅದು 1 ತಿಂಗಳಲ್ಲಿ ಮುಗಿದೋಗುತ್ತೆ. ಸೊ ಮ್ಯಾಕ್ಸಿಮಮ್ ಡೇಟ್ ಅನೌನ್ಸ್ ಮಾಡಿಬಿಡ್ಬೇಕು ಈ ಸಾಂಗಲ್ಲಿ ಅಂದ್ಕೊಂಡಿದ್ದೆ ನಾನು.
ಬಟ್ ನಿರ್ಮಾಪಕರ ಪರ್ಮಿಷನ್ ಅನೌನ್ಸ್ ಮಾಡಬಾರ್ದು ಅಂತ ಅನೌನ್ಸ್ ಮಾಡಿಲ್ಲ. ಐ ಥಿಂಕ್ ವಿ ಆರ್ ಆನ್ ಬೈ ಡಿಸೆಂಬರ್. ಈಗ ಏನು ಗೊತ್ತಾ, ಒಂದು ಈಗ ನಾನು ಹೇಳಿದ್ರೆ ಮತ್ತೆ ನಿಮಗೆ ವಿಷಯ ಸಿಕ್ಬಿಡುತ್ತೆ. ಒಂದು ಆರು ಸಾಂಗ್ ಇದೆ, ಒಂದು ಸಾಂಗ್ ಪರ್ಮಿಷನ್ ಇನ್ನೂ ಬಂದಿಲ್ಲ ಲಾರಿಯಿಂದ. ಸೊ ಹಂಗಾಗಿ ಆ ಸಾಂಗ್ ಪರ್ಮಿಷನ್ ಬಂದಮೇಲೆ ಆರು ಅಂತ ಹೇಳ್ತೀನಿ. ಇವಾಗ ಐದು ಸಾಂಗ್ ಇದೆ, ಫೈವ್ ಬ್ಯೂಟಿಫುಲ್ ಸಾಂಗ್ಸ್, ಆ್ಯಂಡ್ 72 days ಆಫ್ ಶೂಟ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಲೊಕೇಶನ್ಸ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಸ್ಕ್ರಿಪ್ಟ್. ಏನಂದರೆ ನಾವು ತಮಿಳು ಸಿನಿಮಾಗಳನ್ನು, ತೆಲುಗು ಸಿನಿಮಾಗಳನ್ನು ನೋಡಿದಾಗ ಒಂದು ಅನಿಸ್ತಾ ಇತ್ತು, ನಾವು ಮಂಡಿನ ಕತೆ ಮಾಡ್ತಾ ಇಲ್ಲ, ಇಮ್ಯಾಜಿನರಿ ಕತೆ ಮಾಡ್ತಾ ಇದ್ದೀವಿ ಅಂತ. ಸೊ ನನಗೆ ಆ ಮಂಡಿನ ಕಥೆಯನ್ನು ಮಾಡೋದಕ್ಕೆ ಒಂದು ತಾಕತ್ತು ಕೊಟ್ಟಿದ್ದು ನನ್ನ ರೈಟರ್, ಡೈರೆಕ್ಟ್ ರೈಟರ್ ಚಕ್ರವರ್ತಿ ಚಂದ್ರಚೂಡ್. ಇಲ್ಲ ನಾಗಪ್ಪ, ನೀನು ಈ ಥರ ಸಿನಿಮಾ ಮಾಡಬೇಕು ಅಂತ ಶಿಡ್ಲಘಟ್ಟದ ಒಂದು ಕಥೆಯನ್ನು, ಶಿಡ್ಲಘಟ್ಟದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಈ ಥರದ ಕತೆ ಮಾಡಬೇಕು ಅಂದಾಗ ನಿಜವಾಗ್ಲು ನಮಗೆ ನನಗೆ ಆ್ಯಸ್ ಅ ಪರ್ಸನ್ ಒಂದು ಸರಿ ಹರ್ಟ್ ಆಗಿರೋದು ಸತ್ಯ. ಶಿಡ್ಲಘಟ್ಟ ಇಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಅಂಡ್ ಮಿಲ್ಕ್, ಬಟ್ ವಿತೌಟ್ ನೋ ಪಾಲಿಸೀಸ್, ವಿತೌಟ್ ನೋ ಸಪೋರ್ಟ್ ಫ್ರಮ್ ದಿ ಗವರ್ಮೆಂಟ್ ಫಾರ್ ದ ರೀಲರ್ಸ್. ಸೊ ಈ ಥರದ ಸಮಸ್ಯೆ ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕು ಅಂದ್ಕೊಂಡು ಶಿಡ್ಲಘಟ್ಟದ ಒಂದು ಕಪ್ಪು ಮಣ್ಣಿನ ಕಥೆಯನ್ನು ಮಾಡಿದ್ದೀವಿ. ಸೊ ವಿತ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ, ಹಾಗಾಗಿ ಇಟ್ ವಿಲ್ ಟಚ್ ಎ ಹಾರ್ಟ್ಸ್, ಡೆಫಿನೆಟ್ಲಿ ವಿ ಆರ್ ಹಿಯರ್ ಟು ಟಚ್ ಎ ಹಾರ್ಟ್ಸ್. ಸೊ ಹೊಸದಾಗಿರುತ್ತೆ, ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ.